subscribe now and press the bell icon. Never miss an update. ಮಣಿಪಾಲ್ ಕಿಚನ್ ರಾಹತ. ಇವತ್ತು ನಾನು ನಿಮಗೆ ಅಂಬೆ ಮೋಹರ್ ರೈಸ್ದು ಅಂದರೆ ಅದೊಂದು ವೆರೈಟಿ ರೈಸ್, ಅದರದ್ದು ಮಸಾಲ ಬಾತ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೊಂಡು ಎಲ್ಲ ಐಟಮ್ ಹುರಿಯುವಂಥದ್ದು ಮಸಾಲ ಐಟಮ್ಸ್ ತೋರಿಸಿದ್ದೀನಿ. ಮತ್ತು ನೋಡಿ ಹಾಕೋ ವೆಜಿಟೇಬಲ್ಸು, ಆನಿಯನು ಅದು ತೋರಿಸಿದ್ದೀನಿ. ಮತ್ತು ಅಕ್ಕಿ, ಅರಿಶಿನ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಎಣ್ಣೆಯು ತುಪ್ಪ ಒಂದ್ಬಿಟ್ಟು ಬೇರೆ ಎಲ್ಲ ತೋರಿಸಿದ್ದೀನಿ. ಈಗ ನೋಡಿ ಎರಡು ಕಾರ್ಡಮಮ್ ಹಾಕ್ಕೊಳ್ಳಿ ಒಂದು ಪ್ಯಾನ್ಗೆ, ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಚಕ್ಕೆ ಹಾಕ್ಕೊಳ್ಳಿ ಒಂದು ಇಂಚ್ ಪೀಸು, ಹಾಗೆ ಸ್ಟಾರ್ ಮಸಾಲ ಒಂದು ಹಾಕ್ಕೊಳ್ಳಿ, ಹಾಗೆ ಪೆಪ್ಪರ್ ಹಾಕ್ಕೊಳ್ಳಿ ಒಂದು ಟೀಸ್ಪೂನು. ನಮ್ಮ ಮನೆಯದೇ ಅದು ತುಂಬ ಖಾರ ಇರ್ಬೋದು. ಕ್ಯೂಮಿನ್ ಸೀಡ್ಸ್ ಅಂದರೆ ಜೀರಿಗೆ ಹಾಕ್ಕೊಳ್ಳಿ ಅರ್ಧ ಟೀಸ್ಪೂನು. ಧನಿಯಾ 1 ಟೇಬಲ್ಸ್ಪೂನ್ ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ಅರೋಮೆಟಿಕ್ ಆಗೋ ತನಕ ಜಸ್ಟ್ ಒಂದರಿಂದ 2 ನಿಮಿಷ ತನಕ ಫ್ರೈ ಮಾಡಿ. ಈಗ ನೋಡಿ ಇದಕ್ಕೆ ಕೊಬ್ಬರಿ ಹಾಕ್ಕೊಳ್ಳಿ 1/3 ಕಪ್ಪು. ಅದೆಲ್ಲ ಒಟ್ಟಿಗೆ ಚೆನ್ನಾಗಿ ಅರೋಮೆಟಿಕ್ ಆಗಿ ಕೊಬ್ಬರಿ ಸ್ವಲ್ಪ ಲೈಟ್ ಬ್ರೌನ್ ಆಗಿ ಬರೋ ತನಕ ಮಾಡ್ಕೊಳ್ಳಿ. ಇವಾಗ ಆಯ್ತು ನೋಡಿ, ಇದು ನಾನು ಹುರಿದಿಟ್ಟಿದ್ದೆ ಅದೇ ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು, ಕೆಂಪು ಮೆಣಸಿನ್ಕಾಯಿ. ಜಸ್ಟ್ ಒಂದು ಮಿಕ್ಸ್ ಕೊಡಿ ಸಾಕು. ಇವಾಗ ಅದನ್ನೆಲ್ಲ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ನಾರ್ಮಲ್ ಬೌಲ್ಗೆ. ಇವಾಗ ನೋಡಿ ಅದಕ್ಕೆ ಅದರಲ್ಲಿ ಮೆಣಸಿನ್ಕಾಯಿನೂ ಇಟ್ಕೊಳ್ಳಿ, ಮತ್ತು ಅದು ತಣ್ಣಗಾಗಿದೆ ಈಗ. ಅದಕ್ಕೆ ಅದನ್ನು ಇವಾಗ ಮಿಕ್ಸಿ ಬೌಲ್ಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದನ್ನು ತುಂಬ ನೈಸ್ ಅಲ್ಲ, ಮೀಡಿಯಮ್ ಕೋರ್ಸ್ ಆಗಿ ಪೌಡ್ರ್ ಮಾಡ್ಕೊಳ್ಳಿ. ಇವಾಗ ನೋಡಿ ಲಿಡ್ ಕ್ಲೋಸ್ ಮಾಡಿದ್ದೀರಿ, ಪೌಡ್ರ್ ಮಾಡ್ತಾಯಿದ್ದೀರಿ. ನೋಡಿ ಪೌಡ್ರ್ ಕರೆಕ್ಟಾಗಿ ಮೀಡಿಯಮ್ ಕೋರ್ಸ್ ಆಗಿದೆ ನೋಡಿದ್ರ. ಇವಾಗ ಒಂದು ಕುಕ್ಕರ್ಗೆ 2 ಟೇಬಲ್ಸ್ಪೂನ್ ತುಪ್ಪ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಮೇಲೆ ಇಡಿ. ಕ್ಯಾಶ್ಯೂಸ್ ಹಾಕ್ಕೊಳ್ಳಿ ಒಂದು ಹ್ಯಾಂಡ್ಫುಲ್ಲು, ಮತ್ತು ಅದನ್ನು ಲೈಟ್ ಬ್ರೌನ್ ಆಗೋ ತನಕ, ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಲೋ ಫ್ಲೇಮಲ್ಲಿ ಫ್ಲೇಮ್ ಚೇಂಜ್ ಮಾಡಿಬಿಡಿ ಇದರಿಂದ ಮೀಡಿಯಮಿಂದಲೂ. ಹಾಗೆ ಮತ್ತು ಹುಡ್ಕೊಳ್ಳಿ. ಈಗ ಅದಕ್ಕೆ ಕಟ್ ಮಾಡಿರೋಂಥ ಆನಿಯನ್ ಹಾಕ್ಕೊಳ್ಳಿ 1/4 ಕಪ್ಪು, ಮತ್ತು ಸಾಲ್ಟ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಆನಿಯನ್ನ ಮತ್ತು ಕ್ಯಾಶ್ಯೂನ ಒಟ್ಟಿಗೆ ಆನಿಯನ್ ಟ್ರಾನ್ಸ್ಪರೆಂಟ್ ಆಗಿ ಬರಬೇಕು ಅಷ್ಟರ ತನಕ ನೀವು ಅದನ್ನು ಫ್ರೈ ಮಾಡಬೇಕು. ಇವಾಗ ನೋಡಿ ಆಯಿತು, ಆನಿಯನ್ನು ಚೆನ್ನಾಗಿ ಫ್ರೈ ಆಗಿ ಬಂತು ಅಲ್ವಾ, ನಿಮ್ಗೆ ಕಾಣ್ತಾ ಇದೆಯಲ್ಲ ನೋಡಿ. ಈಗ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ಸ್ಪೂನ್ ಹಾಕಿ ಚೆನ್ನಾಗಿ, ಅದು ಅಷ್ಟೇ ಅರೋಮೆಟಿಕ್ ಆಗಬೇಕು ಅಷ್ಟರ ತನಕ ನೀವು ಅದನ್ನು 1 ರಿಂದ 2 ನಿಮಿಷದ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಟ್ರೈ ಮಾಡಬೇಕು. ಈಗ ಅದಕ್ಕೆ ಟರ್ಮರಿಕ್ ಪೌಡ್ರ್ ಹಾಕ್ಕೊಳ್ಳಿ 1/4 ಟೀಸ್ಪೂನು, ಅದು ಅಷ್ಟೇ ಅರೋಮೆಟಿಕ್ ಆಗಬೇಕು, ಹಸಿ ವಾಸನೆ ಹೋಗಬೇಕು ಅಷ್ಟರ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಅದಕ್ಕೆ ಎಳೆಯದು ತೊಂಡೆಕಾಯಿ ಚಾಪ್ ಮಾಡಿದ್ದೀನಿ ಉದ್ದದಲ್ಲಿ, ಮತ್ತು ಒಂದು ಪೊಟೇಟೊ ಸಣ್ಣದು, ಅದು ಅಷ್ಟೇ ಲೆಂತ್ ವೈಸ್ ಕಟ್ ಮಾಡಿದ್ದೀನಿ. ಕ್ಯಾರೆಟು ಅದು ಲೆಂತ್ ವೈಸ್, ನಂದು ಅಕ್ಕಿಗಿಂತ ಯಾವತ್ತೂ ವೆಜಿಟೇಬಲ್ಸ್ ಜಾಸ್ತಿ ಇರುತ್ತೆ, ನಾನು ಪ್ರಿಫರೆನ್ಸ್ ಕೊಡೋದು ವೆಜಿಟೇಬಲ್ಸ್ಗೆ. ಗ್ರೀನ್ ಪೀಸ್ ಹಾಕಿ, ಮತ್ತು ಲಾಸ್ಟಲ್ಲಿ ಫ್ರೆಂಚ್ ಬೀನ್ಸ್ ಇರುತ್ತಲ್ಲ ಎಳೆಯದು, ಅದು ಲೆಂತ್ ವೈಸ್ ಕಟ್ ಮಾಡಿಟ್ಟಿದ್ದೀನಿ. ಅದೆಲ್ಲ ಹಾಕ್ಕೊಂಡು ಇವಾಗ ಮಸಾಲೆ ನಾವು ಆವಾಗಲೇ ಡ್ರೈ ರೋಸ್ಟ್ ಮಾಡಿ ಪ್ರಿಪೇರ್ ಮಾಡಿದ್ವಲ್ಲ ಡ್ರೈ ಮಸಾಲ, ಅದು ಪೌಡ್ರನ್ನ ಹಾಕ್ಕೊಳ್ಳಿ. ಎಲ್ಲನೂ ಕಂಬೈನ್ ಆಗಬೇಕು, ಆ ಒಗ್ಗರಣೆ ವೆಜಿಟೇಬಲ್ಸು ಈ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗೋ ತನಕ ಒಂದು 2 ಮಿನಿಟ್ಸ್ ತನಕ ಲೋ ಫ್ಲೇಮಲ್ಲಿ ಮಾಡಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಮೆಜರ್ ಮಾಡಿಟ್ಟಿದ್ದೀನಿ, 1 ಕಪ್ ಅಂಬೆ ಮೋಹರ್ ರೈಸ್ ತೊಳೆದು ಎಲ್ಲ ನೀರು ಡ್ರೈನ್ ಮಾಡಿಟ್ಟಿದ್ದೀನಿ. ಅದಕ್ಕೆ ಸಾಧಾರಣ 2 ಕಪ್ಪು ರೈಸ್ ನೀರು ಹಿಡಿಸುತ್ತೆ ಅಷ್ಟು ಹಾಕಿದ್ದೀನಿ ನಾನು. ಇವಾಗ ನೀವು ಸಾಲ್ಟ್ ಎಲ್ಲ ಚೆಕ್ ಮಾಡಿ ಚೆನ್ನಾಗಿ ಇದನ್ನು ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡಿಬಿಟ್ಟು ಸಾಲ್ಟ್ ಚೆಕ್ ಮಾಡಿ ಮುಚ್ಚಳ ಮುಚ್ಚಿ ಅದು ಆಗೋ ತನಕ ಅಂದರೆ ಪುಲಾವ್ ಆಗಿ ಬರೋ ತನಕ ಕುಕ್ ಮಾಡಿ. ಇವಾಗ ನೋಡಿ ಪರ್ಫೆಕ್ಟಾಗಿ ಕುಕ್ ಆಗಿರುತ್ತೆ, ಚೆಕ್ ಮಾಡಿ ಇವಾಗ ಆಗಿದೆಯಾ ಅಂತ ನೋಡಿ. ಎಷ್ಟು ಚೆನ್ನಾಗಿ ಕುಕ್ಕಾಗಿ ಬಂದುಬಿಟ್ಟಿದೆ, ಪರ್ಫೆಕ್ಟಾಗಿ ಆಗಿದೆ. ಇದು ಸಣ್ಣ ಸಣ್ಣ ರೈಸು, ಬಾಸುಮತಿ ಆಗಲ್ಲ, ಆದರೆ ತುಂಬ ಚೆನ್ನಾಗಿರುತ್ತೆ, ಪರಿಮಳಯುಕ್ತ ರೈಸ್ ಇದು. ಮನೆಯೆಲ್ಲ ಪರಿಮಳ ಬರುತ್ತೆ. ನಾನು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಇದನ್ನು ಸ್ಯಾಲಡ್ ಜೊತೆನೂ ಎಂಜಾಯ್ ಮಾಡ್ಬೋದು, ಲೆಮನ್ ಸ್ಕ್ವೀಸ್ ಮಾಡಿನೂ ಎಂಜಾಯ್ ಮಾಡ್ಬೋದು. ಬಾಯ್.